ಸುಹಾಸಿನಿ ಕನ್ನಡ ಬ್ಲಾಗ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ವಿಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ನಾನು ಶುರು ಮಾಡ್ತಾ ಇದ್ದೀನಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೀರಾ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ ಸೊ ಬನ್ನಿ ಇವತ್ತಿನ ಫುಲ್ ಡೇ ಬ್ಲಾಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಸೊ ಸೊ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗ್ತಾ ಇದೆ ಸೊ ಇವಾಗ ನಾನು ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಬಂದ್ಬಿಟ್ಟು ದೋಸಾ ಮತ್ತೆ ಚಟ್ನಿ ಹಿಟ್ಟು ಚೆನ್ನಾಗಿ ಉಬ್ಬಿದೆ ದೋಸೆ ಹಿಟ್ಟು ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನಾನು ಅಕ್ಕಿ ಉದ್ದಿನ ಬಳಿ ಎಷ್ಟು ಕ್ವಾಂಟಿಟಿಲಿ ತಗೋತೀನಿ ಏನು ಅಂತ ಹೇಳ್ಬಿಟ್ಟು ಸೊ ನೋಡಿ ನಾನು ನಾನು ಹಿಟ್ಟನ್ನ ಈ ತರ ಎರಡು ಪಾತ್ರೆಯಲ್ಲಿ ಹಾಕಿಡ್ತೀನಿ ಅಕಸ್ಮಾತ್ ಉಬ್ಬಿದ್ರೆ ಅದು ಚಲಬೆಳದು ಅಂತ ಹೇಳ್ಬಿಟ್ಟು ಸೊ ನೋಡಿ ಎರಡು ಎರಡು ಪಾತ್ರೆಯಲ್ಲಿ ಹಿಟ್ ಏನಿದೆ ಅದು ಚೆನ್ನಾಗಿ ಉಬ್ಬಿದೆ ನೋಡಿ ಇವಾಗ ಹಾಗೆ ಶಾಬೂದಾನಿನ ತಗೋತಾ ಇದ್ದೀನಿ ಒಂದೂವರೆ ಬೌಲ್ ಅಷ್ಟು ಶಾಬೂದಾಣಿ ಇವತ್ತು ಮಧ್ಯಾಹ್ನಕ್ಕೆ ಶಾಬೂದಾನಿ ತಲ್ಪಿಟ್ ಮಾಡೋಣ ಅಂತ ಮಕ್ಕಳೆಲ್ಲ ಮನೆಯಲ್ಲಿ ಇದ್ದಾರೆ ಸೊ ಹಾಗಾಗಿ ಮಕ್ಕಳಿಗೆ ಡೈಲಿ ಚಪಾತಿ ಅನ್ನ ಊಟ ಮಾಡಿಬಿಟ್ಟು ತುಂಬಾನೇ ಬೇಜಾರಾಗಿದೆ ಅಂತೆ ಸ್ವಲ್ಪ ಸ್ಪೆಷಲ್ಲಾಗಿ ಆಗಿ ಹೆಲ್ದಿ ಆಗಿ ಇರುವಂತ ಏನಾದ್ರು ಮಾಡಂತ ಹೇಳಿದ್ರು ಅದಕ್ಕೆ ನಾನು ಇವತ್ತು ಶಾಬೂದಾನಿ ತಲ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶಾಬೂದಾನಿನ ಮೊದಲು ನೀರಿಂದ ಒಂದು ಎರಡು ಸರ್ತಿ ಚೆನ್ನಾಗಿ ತೊಳ್ಕೊಂಡು ಅದಾದ ನಂತರ ಇವಾಗ ಶಾಬೂದಾನಿಗೆ ಮುಣಗಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸುಮಾರು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ಒಂದು ಗಂಟೆ ನಾನು ಇದ್ದೀನಿ ಸೊ ಒಂದು ಗಂಟೆ ಸಾಕು ಇದು ನೆನೆಯೋದಕ್ಕೆ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ಮೂರು ಅವರ್ ನಾಲ್ಕು ಅವರ್ ಅಥವಾ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕೂಡ ಮಾಡ್ಕೋಬೋದು ಸಾಬುದಾನಿ ನೆನೆಸಿದಾದ್ಮೇಲೆ ಇವಾಗ ಮಕ್ಕಳಿಗೆ ನಾನಿಲ್ಲಿ ದೋಸೆ ಹಾಕಿ ಕೊಡ್ತಾ ಇದ್ದೀನಿ ಆಲ್ರೆಡಿ ಚಟ್ನಿ ಮಾಡಿದ್ದೆ ಸೊ ಕಾಯಿ ಚಟ್ನಿ ಮಾಡಿದ್ದೀನಿ ಸಿಂಪಲ್ಲಾಗಿ ಪುದೀನ ಕೊತ್ತಂಬರಿಯತೆಲ್ಲ ಹಾಕಿಬಿಟ್ಟು ಇವಾಗ ಮಕ್ಕಳಿಗೆ ಇಲ್ಲಿ ದೋಸೆ ಇದ್ದೀನಿ ಸೊ ಇವತ್ತು ಶನಿವಾರ ನಿನ್ನೆ ಶುಕ್ರವಾರ ವರಮಾಲಕ್ಷ್ಮಿ ಪೂಜೆ ಆಗಿದೆ ಅದಕ್ಕೆ ನಾನು ಪೂಜೆ ಅದೆಲ್ಲ ಇಳಿಸಬೇಕು ಅದಕ್ಕೆ ನಾನು ಸ್ವಲ್ಪ ಬೇಗನೆ ಎದ್ದೆ ಒಂದು ಐದೂವರೆ ಆರು ಗಂಟೆಗೆ ಎದ್ದೆ ನಾನು ಇವತ್ತು ಸೊ ನಂದೆಲ್ಲ ತಿಂಡಿ ಆಗಿದೆ ಇವಾಗ ಮಕ್ಕಳಿಗೋಸ್ಕರ ನಾನಿಲ್ಲಿ ದೋಸೆ ಮಾಡಿಕೊಡ್ತಾಯಿದ್ದೀನಿ ನೈವೇದ್ಯತೆ ಎಲ್ಲ ಹಿಡಿದುಬಿಟ್ಟು ಲಕ್ಷ್ಮಿ ಕೂಡ ಎಲ್ಲ ನಾನು ಇಳಿಸಿಕೆ ಎಲ್ಲ ಸ್ವಲ್ಪ ಎತ್ತಿಟ್ಟೆ ಇವಾಗ ಪೂಜೆಗೆ ಯೂಸ್ ಮಾಡಿರುವಂತಹ ಏನು ಆರತಿ ಇದೆ ಅದನ್ನೆಲ್ಲ ಕ್ಲೀನ್ ಇದ್ದೀನಿ ಅವಾಗಿಂದ ಅವಾಗೇ ಈ ಕೆಲಸನ ಮಾಡಿಬಿಟ್ರೆ ಅಷ್ಟು ನಮಗೆ ಹೆವಿ ಅನಿಸೋದಿಲ್ಲ ಇಲ್ಲಿ ಬಿಡು ನಾಳೆ ಮಾಡೋಣ ಅಂತ ಹಾಗೆ ಬಿಟ್ಟು ಬಿಟ್ಟರೆ ಅದು ನಮಗೆ ತುಂಬಾ ಭಾರ ಅನಿಸ್ಬಿಡುತ್ತೆ ಅಯ್ಯೋ ಇದು ಒಂದು ಕ್ಲೀನ್ ಮಾಡಬೇಕಾ ಕ್ಲೀನ್ ಮಾಡಬೇಕಂತ ಅನಿಸುತ್ತೆ ಒಂದು ಸತಿ ಇದು ಬಿಡು ಅಂತ ಬಿಟ್ಟರೆ ಮತ್ತೆ ನಾವು ಇದನ್ನು ತೊಳೋದು ಆಗೋದಿಲ್ಲ ಹೀಗೆ ನಾ ಎರಡು ಮೂರು ದಿವಸ ಹಾಗೆ ಇರುತ್ತೆ ಅದಕ್ಕೆ ನಾನು ಅವಾಗಿಂದ ಕೆಲಸನ ಅವಾಗಿಂದ ಅವಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಪೂಜೆ ಸಾಮಾನೆಲ್ಲ ತೊಳಿತಾಯಿದ್ದೀನಿ ಸೊ ಈ ಸಮಯಗಳಲ್ಲಿ ಏನಿದೆ ಅದು ಎಣ್ಣೆದು ಜಿಡ್ಡು ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಅದಕ್ಕೆ ಮೊದಲು ವಿಮ್ ಲಿಕ್ವಿಡನ್ನು ಹಚ್ಚಿಬಿಟ್ಟು ಸ್ಕ್ರಬ್ಬರಿಂದ ಚೆನ್ನಾಗಿ ಅದನ್ನು ಉಜ್ಜಿ ಇವಾಗ ನೀರಿಂದ ತೊಳ್ಕೊತಾ ಇದ್ದೀನಿ ಸೊ ಈ ಥರ ಎಲ್ಲ ತೊಳ್ಕೊಂಡಾದ್ಮೇಲೆ ಮತ್ತೆ ನಾನು ಪಿತ್ತಾಂಬರಿಯಿಂದ ಅದನ್ನು ತಿಕ್ತೀನಿ ಎಣ್ಣೆ ಜಿಡು ಜಾಸ್ತಿ ಇರುತ್ತೆ ಡೈರೆಕ್ಟ್ ಪಿತಾಂಬರಿ ಹಚ್ಚಿದ್ರೆ ಅದು ಕ್ಲೀನ್ ಆಗೋದಿಲ್ಲ ಅದಕ್ಕೆ ನಾನು ಮೊದಲು ಆ ಥರ ವಾಶ್ ಮಾಡಿಬಿಟ್ಟು ಇವಾಗ ಪಿತಾಂಬರಿನ ಹಾಕೋತಾ ಇದ್ದೀನಿ ನಾನು ಡೈಲಿ ಈ ಥರದ ಪಾತ್ರೆಗಳೆಲ್ಲ ಏನಿದೆ ಅದಕ್ಕೆ ನಾನು ಪಿತಾಂಬರಿನ ಯೂಸ್ ಮಾಡ್ತೀನಿ ಬೇರೆ ಯಾವುದೂ ಕೂಡ ಯೂಸ್ ಮಾಡಲ್ಲ ನಾನು ಸೊ ಈ ಥರ ಪಿತಾಂಬರಿಯಿಂದ ಚೆನ್ನಾಗೆಲ್ಲ ಉಜ್ಜಿಬಿಟ್ಟು ಒಂದು ಒಣ ಬಟ್ಟೆಯಿಂದ ಅದೆಲ್ಲ ಒರೆಸ್ಬಿಟ್ಟು ಆಮೇಲೆ ನಾನು ಡಬ್ಬಿಲಿ ಹಾಕಿಬಿಟ್ಟು ಇಡ್ತೀನಿ ಮತ್ತು ನೆಕ್ಸ್ಟ್ ಇಯರ್ ಅಥವಾ ಮನೇಲಿ ಏನಾದರೂ ಪೂಜೆ ಈ ಥರ ಏನಾರ ಫಂಕ್ಷನ್ ಇದ್ದರೆ ಅವಾಗ ಮಾತ್ರ ತೆಗಿತೀನಿ ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಮತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಇವೆಲ್ಲ ತೆಗೆಯೋದು ಇವಾಗ ಪೀತಾಂಬರಿಯಿಂದ ಎಲ್ಲ ಉಜ್ಜಿದಾದಮೇಲೆ ಇವಾಗ ಈ ಥರದ್ದು ಒಣ ಬಟ್ಟೆನ ಹಾಸ್ಬಿಟ್ಟು ತೊಳೆದ್ಬಿಟ್ಟು ಇದ್ರ ಮೇಲೆ ಇಡ್ತೀನಿ ಅದಾದ ಅದಾದ ನಂತರ ಒಂದು ಟಿಶ್ಯೂ ಪೇಪರಿಂದ ಅಥವಾ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಅಂತ ಅದನ್ನು ನೀಟಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ಅದನ್ನು ಎತ್ತಿಡ್ತೀನಿ ಸೊ ಇವಾಗ ದೇವ್ರ ಸಾಮಾನು ಕೂಡ ನಾನು ಅದ್ರ ಜೊತೆನೇ ಎಲ್ಲ ತೊಳ್ಕೊಂಡು ಬಿಟ್ಟು ಇವಾಗ ಒರೆಸ್ಕೊತಾ ಇದ್ದೀನಿ ಸೊ ಡೇಲಿ ನಾನು ಯಾವ ಥರ ಪೂಜೆ ಮಾಡ್ತೀನಿ ಸೇಮ್ ಅದೇ ಥರಾನ ಪೂಜೆನ ಇದ್ದೀನಿ ಸೊ ನಾನು ಒಂದೊಂದು ದಿವಸ ಬರೀ ದೀಪ ಹಚ್ಚೋಣ ಅಂತ ಅನ್ಕೋತೀನಿ ಆದರೆ ನನಗೆ ಇರೋದಕ್ಕೆ ಆಗೋದಿಲ್ಲ ಕಂಪಲ್ಸರಿ ನಾನು ದೇವ್ರ ಪೂಜೆ ಮಾಡಲೇಬೇಕು ಯಾವತ್ತು ನಾನು ದೇವ್ರ ಪೂಜೆ ಮಾಡೋದಿಲ್ಲ ಅವತ್ತು ನನ್ನ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ ಸೊ ಅದಕ್ಕೆ ನಾನು ಆದಷ್ಟು ಡೈಲಿ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ನಾರ್ಮಲ್ ಡೇಲಿ ಪೂಜೆ ಮಾಡಿದೆ ಇಲ್ಲಿ ನನ್ನ ಮಗ ಬಂದ್ಬಿಟ್ಟು ದೀಪ ಹಚ್ತಾ ಇದ್ದಾನೆ ಅವನು ಮನೆಯಲ್ಲಿದ್ದರೆ ನಾನೇ ಹಚ್ತೀನಿ ಅಂತ ಹೇಳಿಬಿಟ್ಟು ಹಠ ಮಾಡಿ ದೀಪಾನ ಹಚ್ತಾನೆ ಸಾಯಂಕಾಲ ಬೆಳಿಗ್ಗೆ ದೀಪ ಹಚ್ಚಿ ಎಲ್ಲ ಮಾಡೋದು ಅವನೇ ಕೆಲವೊಂದು ಸರ್ತಿ ನನ್ನ ಮಗಳು ಕೂಡ ಮಾಡ್ತಾಳೆ ಆದರೆ ಜಾಸ್ತಿ ಅಂದರೆ ನನ್ನ ಮಗನೇ ದೇವ್ರ ಪೂಜೆ ಅದೆಲ್ಲ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಮತ್ತೆ ನಾನು ಶಾಬೂದಾನಿ ತಲ್ಪಿಟ್ಟು ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಒಂದು ಎರಡು ಗಂಟೆ ಆಗಿತ್ತು ನಾನು ನೆನೆ ಹಾಕಿಬಿಟ್ಟು ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ ಶಾಬುದಾನಿ ಕೂಡ ಚೆನ್ನಾಗಿ ನೆಂತಿದೆ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ತಲ್ಪಿಟ್ಟು ಮಾಡಬೇಕಾದ್ರೆ ಇದನ್ನು ಸ್ವಲ್ಪ ರುಬ್ಕೋಬೇಕಾಗುತ್ತೆ ಹಾಗೆ ಅದ್ರ ಜೊತೆ ನಾನಿಲ್ಲಿ ಒಂದು ಎರಡು ಹಸಿ ಮೆಣಸಿನ್ಕೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಖಾರ ಎಷ್ಟು ಬೇಕು ಬಿಟ್ಟು ಹಸಿ ಮೆಣಸಿನ್ಕೆನ ಹಾಕ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಫ್ರೆಶ್ ಕರಿಬೇವು ಕರಿಬೇವನ್ನು ನೀವು ರುಬ್ಬವಾಗಿ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಆಮೇಲೆ ಸಣ್ಣದಾಗಿ ಬೇಕಾದರೂ ಕಟ್ ಮಾಡಿ ಹಾಕೋಬೋದು ನೋಡಿ ನಾನು ಇಲ್ಲಿ ನೀರು ಹಾಕದೇನೆ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ತುಂಬ ಸಣ್ಣ ರುಬ್ಕೊಬಾರ್ದು ಸ್ವಲ್ಪ ಶಾಬೂದನ್ನಿ ಮಧ್ಯದಲ್ಲಿ ಹಾಗೆ ಇದ್ರೂ ಕೂಡ ಪರವಾಗಿಲ್ಲ ಆದರೆ ಹಾಕಿರುವಂಥ ಹಸಿ ಏನಿದೆ ಅದು ಸ್ವಲ್ಪ ಸಣ್ಣ ಆಗಬೇಕು ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ತೆಗೀತಾ ಇದ್ದೀನಿ ನಾನು ಸ್ವಲ್ಪ ಅಗಲ ಇರೋದು ಪಾತ್ರೆಯಲ್ಲಿ ತೆಗೆದ್ರೆ ನಮಗೆ ಇದು ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದಾದ ನಂತರ ಇಲ್ಲಿ ನಾನು ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಬೇಯಿಸಿರುವಂಥ ಆಲೂಗಡ್ಡೆ ಒಂದು ತೊಗೊಂಡಿದ್ದೀನಿ ಬೇಸಿರೋದು ಆಲೂಗಡ್ಡೆ ಹಾಕ್ಕೊಳ್ಳೋದ್ರಿಂದ ನಮಗೆ ಇದಕ್ಕೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಷ್ಟು ಕ್ವಾಂಟಿಟಿಗೆ ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕ್ಯಾರೆಟ್ ಕ್ಯಾರೆಟ್ ಇಲ್ಲಾಂದರೆ ಕ್ಯಾರೆಟನ್ನು ಸ್ಕಿಪ್ ಮಾಡ್ಕೊಳ್ಳಿ ಬರೀ ಆಲೂಗಡ್ಡೆ ಹಾಕೊಂಡ್ರೂ ಕೂಡ ನಡೆಯುತ್ತೆ ಆದರೆ ನನ್ನ ಥರ ಕ್ಯಾರೆಟ್ ಇತ್ತು ಸೊ ಅದಕ್ಕೆ ನಾನು ಒಂದು ಅರ್ಧ ಕ್ಯಾರೆಟನ್ನೇ ಯೂಸ್ ಮಾಡಿದ್ದೀನಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಲ್ತಿಯಾಗಿ ಇರಲಿ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಎರಡೂ ಕೂಡ ನಾನು ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಇಲ್ಲಾಂದರೆ ನೀವು ಕೈಯಿಂದ ಹಾಗೆ ಕೂಡ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೋದು ಮತ್ತು ಕ್ಯಾರೆಟ್ ಏನಿದೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಶಾಬೂದ ರುಬ್ಬೋವಾಗ ರುಬ್ಬುವಾಗ ಅದು ಕೂಡ ಹಾಕಿಬಿಟ್ಟು ರುಬ್ಕೋಬೋದು ಇವಾಗ ನೆಕ್ಸ್ಟ್ ಅದಕ್ಕೆ ನಾನು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇದಕ್ಕೆ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸಿಂಗ್ ಆಗುತ್ತೆ ಸೊ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಇದು ತುಂಬಾ ಗಟ್ಟಿ ಅನ್ನಿಸ್ತಾ ಇದೆ ಕಲಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಬೋದು ಸೊ ನಾನು ಕೂಡ ಇಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಂತ ಶೇಂಗಾ ಪೌಡ್ರ್ ಹಾಕೋತಾ ಇದ್ದೀನಿ ಸುಮಾರು ಒಂದು ಅರ್ಧ ಬೌಲಷ್ಟು ಶೇಂಗಾ ಪೌಡರ್ ಇದು ಕೂಡ ಅಷ್ಟೇ ನೀವು ತುಂಬ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಲಿ ಮಧ್ಯದಲ್ಲಿ ಒಂದೊಂದು ಶೇಂಗಾ ಹಾಗೆ ಇದ್ರೂ ಕೂಡ ಪರವಾಗಿಲ್ಲ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೋಡಿ ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಇಷ್ಟು ತಿಳುವಾಗಿ ಕಲಿಸ್ಕೊಂಡ್ರೆ ಸಾಕು ತುಂಬ ಗಟ್ಟಿ ಬೇಡ ಸೊ ಇವಾಗ ಇದು ಹದ ಕರೆಕ್ಟಾಗಿದೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಬಟರ್ ಪೇಪರನ್ನು ತೊಗೊಂಡಿದ್ದೀನಿ ಬಟರ್ ಪೇಪರ್ ಇಲ್ಲಾಂದರೆ ನೀವು ನಾರ್ಮಲ್ ಒಬ್ಬಟ್ಟದೆಲ್ಲ ಯಾವ ಪೇಪರ್ ಮೇಲೆ ತಡ್ತೀರಾ ಅದನ್ನು ತೊಗೋಬೋದು ಸೊ ನಾನಿಲ್ಲಿ ಬಟರ್ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಯಾವ ಸೈಜಲ್ಲಿ ನಿಮಗೆ ಇದು ತಲಿಪಿಟ್ಟು ಬೇಕು ಆ ಸೈಜ್ಗೆ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೋಡಿ ಈ ಥರ ತಟ್ಕೊಳ್ಳಿ ತುಂಬ ತಳ್ಳದ ತಟ್ಕೋಬಾರ್ದು ಸೊ ಮೀಡಿಯಮನ್ನೇ ತಟ್ಕೊಳ್ಳಿ ಹಾಗೆ ತುಂಬ ದಪ್ಪ ಕೂಡ ತಟ್ಕೋಬಾರ್ದು ಸೊ ಕರೆಕ್ಟಾಗಿ ಎಲ್ಲ ಕಡೆಯಿಂದ ಈವನ್ನಾಗಿ ಈ ಥರ ತಟ್ಕೊಂಡು ಸೆಂಟ್ರಲ್ಲಿ ಒಂದು ಹೋಲನ್ನು ಮಾಡಿಬಿಟ್ಟು ಇವಾಗ ಇದನ್ನು ಬೇಯಿಸ ಮುಂಚೆನೇ ನಾನಿಲ್ಲಿ ಗ್ಯಾಸ್ ಮೇಲೆ ತವಾನ ಬಿಸಿಗಿಟ್ಟಿದ್ದೆ ತವ ಚೆನ್ನಾಗಿ ಆಗಿದೆ ಮೊದಲು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ಪೂನಿಂದ ಈ ಥರ ಚೆನ್ನಾಗಿ ಎಲ್ಲ ಕಡೆಯಿಂದ ಅದನ್ನು ಸ್ಪ್ರೆಡ್ ಮಾಡಿ ಇವಾಗ ನಾನು ಥಾಲಿಪಿಟ್ಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಕಬ್ಬಿಣ ತವಾನ ಯೂಸ್ ಮಾಡ್ತಾ ಇದ್ದೀನಿ ನೀವು ನೀವು ಬೇಕಾದರೆ ನಾನ್ಸ್ಟಿಕ್ ತವ ಬೇಲಿ ಕೂಡ ಇದನ್ನು ಮಾಡ್ಕೋಬೋದು ಇವಾಗ ಸೈಡಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸೆಂಟ್ರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ಕವರ್ ಮಾಡಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ತನಕ ನಾನು ಇದನ್ನು ಇದ್ದೀನಿ ಹಾಗೆ ಇದನ್ನು ಬೇಯಿಸಬೇಕಾದ್ರೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ಲಿನೇ ಇಟ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಒಂದು ನಿಮಿಷ ನಾನು ಮುಚ್ಚಿಟ್ಟಿದೆ ಮೇಲುಗಡೆದೆಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಿಧಾನಕ್ಕೆ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಈ ಥರ ಕಬ್ಬಿಣ ತವೆ ಮೇಲೇ ಮಾಡೋದರಿಂದ ಇದು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಸೊ ಸ್ಟಿಕ್ ತವಕ್ಕಿಂತ ನನಗೆ ಇದು ಕಬ್ಬಿಣ ತವೆ ಮೇಲೆ ಮಾಡೋದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ನೆಕ್ಸ್ಟ್ ಈ ಕಡೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೈಟಾಗಿ ಎರಡೂ ಕಡೆ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಬೇಯಿಸಬೇಕು ಸುಮಾರು ಒಂದು ಐದರಿಂದ ಆರು ನಿಮಿಷ ಬೇಕಾಗುತ್ತೆ ಇದನ್ನು ನಿಮಗೆ ಬೇಯಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಉಪವಾಸ ಟೈಮಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಲಂಚ್ಗೆ ಸ್ನ್ಯಾಕ್ಸ್ಗೆ ಯಾವಾಗ ಬೇಕಾವಾಗ ಮಾಡ್ಕೊಂಡು ತಿನ್ಬೋದು ಟ್ರೈ ಮಾಡಿ ಅದಾದ ನಂತರ ಇವಾಗ ಮಾರ್ಕೆಟ್ ಬಂದಿದ್ದೀವಿ ನಾನು ಮತ್ತು ಶ್ರಾವಣಿ ಇಬ್ಬರೇ ಸೊ ತರಕಾರಿ ಎಲ್ಲ ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಹಾಗೆ ರಾಖಿ ಕೂಡ ನೋಡಿದ್ವಿ ಇನ್ನೇನು ರಾಖಿ ಹಬ್ಬ ಕೂಡ ಬಂತು ಸೊ ಹಾಗೂ ಬಂದಿದ್ದೀವಿ ಇವಾಗೇ ವೆಜಿಟೇಬಲ್ಸ್ ಜೊತೆ ಇದು ಕೂಡ ತೊಗೊಂಡು ಹೋಗೋಣ ಮತ್ತೆ ಬರೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ರಾಖಿ ನಾನು ನೋಡ್ತಾ ಇದ್ದೀವಿ ಸೊ ನಾನು ಶ್ರಾವಣಿ ಇಬ್ಬರು ಕೂಡ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ವೆರೈಟಿ ರಾಕಿ ಇದ್ದಾವಂತ ಹೇಳಿಬಿಟ್ಟು ಸಂಜೆ ಹೋಗಿದ್ವಿ ಸೊ ಹಾಗಾಗಿ ತುಂಬಾ ರಶ್ ಇತ್ತು ಎಲ್ಲ ಜಾಸ್ತಿ ಅಂದರೆ ಹುಡುಗಿಯರು ಮತ್ತು ಲೇಡೀಸೇ ಇದ್ದರು ಶ್ರಾವಣಿ ಮನೆಯಲ್ಲಿದ್ದರೆ ನಾನು ಅವಳಿಗೆ ಆದಷ್ಟು ಮಾರ್ಕೆಟ್ಗೆ ಅದೆಲ್ಲ ಕರ್ಕೊಂಡು ಬರ್ತೀನಿ ಯಾಕಂದರೆ ಅವಳು ಸ್ವಲ್ಪ ದೊಡ್ಡವಳಾಗ್ತಾ ಇದ್ದಾಳೆ ಅವಳಿಗೆ ಕೂಡ ಎಲ್ಲ ಗೊತ್ತಾಗಬೇಕು ಸೊ ಈ ಥರ ಮಕ್ಕಳಿಗೆ ಹೊರಗಡೆ ಕರ್ಕೊಬಂದರೆ ಅವರಿಗೆ ತಾನೇ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಏನಿದೆ ಹೇಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇದ್ರದ್ದು ನಾಲೆಜ್ ಬರಲಿ ಅಂತ ಅಂದ್ಬಿಟ್ಟು ನಾನು ಶ್ರಾವಣಿಗೆ ಆದಷ್ಟು ಹೊರಗಡೆ ಕರ್ಕೊಂಡ್ಬರ್ತೀನಿ ಅವಳು ಕೂಡ ನೋಡಿ ಎಷ್ಟು ಇಂಟ್ರೆಸ್ಟಿಂದ ಎಲ್ಲ ರಾಕಿತೆಲ್ಲ ಹುಡುಕ್ತಾ ಇದ್ದಾಳೆ ಅವಳು ತಮ್ಮಗೆ ಯಾವಾಗ ರಾಖಿ ಸೂಟ್ ಆಗುತ್ತೆ ಸೊ ಕ್ಯೂಟಾಗಿ ಸ್ಮಾಲಾಗಿ ಇರಬೇಕು ಅಂತ ಹೇಳಿಬಿಟ್ಟು ಎಷ್ಟು ಹುಡುಕ್ತಾ ಇದ್ದಾಳೆ ನೋಡಿ ನಾನು ಎಷ್ಟು ರಾಕಿ ತೋರಿಸ್ತಾ ಇದ್ದೀನಿ ಅದು ಬೇಡ ಇದು ಬೇಡ ಅಂತ ಇದ್ದಾಳೆ ಹಾಗೆ ನಾನು ಕೂಡ ನಮ್ಮದು ಅಣ್ಣಗೋಸ್ಕರ ತಮ್ಮನಿಗೋಸ್ಕರ ಕೂಡ ತೊಗೋತಾ ಇದ್ದೀನಿ ಸೊ ನೋಡಿ ಎಷ್ಟು ವೆರೈಟಿ ಎಷ್ಟು ಚೆನ್ನಾಗಿ ರಾಖಿಗಳಿದ್ದು ಅಂದರೆ ಸೊ ಈ ಥರ ಎಲ್ಲರಿಗೂ ಕೂಡ ರಾಖಿ ತಗೊಂಡು ಸೆಲೆಕ್ಟ್ ಮಾಡಿ ಬರೋದಕ್ಕೆ ಆಲ್ಮೋಸ್ಟ್ ಒಂದು ಗಂಟೆ ಟೈಮ್ ತಗೋತು ನಮಗೆ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ರೇಟಲ್ಲಿ ರಾಖಿಗಳಿದ್ದವು ಯಾವತ್ತು ತೊಗೋಬೇಕು ಯಾವಾಗ ಬಿಡಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ನಾನು ಆದಷ್ಟು ಸ್ವಲ್ಪ ಚೆನ್ನಾಗಿರೋದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಯಾಕಂದರೆ ಮೇಲೆ ಮಿನಿಮಮ್ ಒಂದು ವಾರ ಆದರೂ ಅದು ಕೈ ಮೇಲೆ ಇರಬೇಕು ಹಾಗೆ ಕ ನೋಡಿದ ತಕ್ಷಣ ಚೆನ್ನಾಗಿ ಅನ್ನಿಸ್ಬೇಕು ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಕ್ಯೂಟಾಗಿ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ನಾವು ಹಾಗೆ ನೋಡ್ತಾ ಇದ್ವಿ ಅವ್ರು ಹಾಗೆ ಬಾಕ್ಸ್ ಹೊಸ ಹೊಸದು ಡಿಸೈನ್ ತೆಗಿತಾನೆ ಇದ್ದಾರೆ ಸೊ ಇವಾಗ ಜಸ್ಟ್ ಅವರು ಇಡ್ತಾ ಇರೋದು ಹಾಗಾಗಿ ತುಂಬಾ ಚೆನ್ನಾಗಿ ಎಲ್ಲ ಕೂಡ ವೆರೈಟಿ ವೆರೈಟಿ ತೋರಿಸ್ತಾ ಇದ್ರು ಅವರು ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಥರ ಸಿಂಪಲ್ಲಾಗಿ ಯಾವಾಗ ಬೇಕಾವಾಗ ಹಾಕ್ಕೊಬೋದು ಅದಾದ ನಂತರ ಫೈನಲ್ ಆಗಿ ನಾವು ಎಲ್ಲರಿಗೂ ಕೂಡ ರಾಖಿ ಅದೆಲ್ಲ ತೊಗೊಂಡು ಹಾಗೆ ಶ್ರಾವಣಿಗೆ ಸ್ವಲ್ಪ ಸ್ಕೂಲಿಗೆ ಏನೋ ಬೇಕಾಗಿತ್ತು ಅದನ್ನು ಕೂಡ ತಗೊಂಡ್ರು ಹಾಗೆ ಎಲ್ಲ ತಗೊಂಡು ಮಾಡಿ ಬರೋದಕ್ಕೆ ಮಿನಿಮಮ್ ನಮಗೆ ಎರಡು ಗಂಟೆ ಆಯಿತು ರಾಖಿ ಜೊತೆ ನಾವು ಹಾಗೆ ತರಕಾರಿ ಕೂಡ ತಗೊಂಡು ಮನೆಗೆ ಬಂದ್ವಿ ಇವಾಗ ಜಸ್ಟ್ ನಾವು ಮನೆಗೆ ಬಂದ್ವಿ ಮಾರ್ಕೆಟಲ್ಲಿ ತುಂಬಾ ರಶ್ ಇತ್ತು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಮುಗಿತಾ ಇದ್ದಂಗೆ ರಾಖಿ ಹಬ್ಬ ಶುರು ಆಗುತ್ತೆ ಇನ್ಮೇಲೆ ಅದ್ರದ್ದು ಕೂಡ ತಯಾರಿ ಮಾಡ್ಕೋಬೇಕು ಲಾಸ್ಟ್ ಇಯರ್ ಊರಿಂದ ನಮ್ಮ ಅಣ್ಣ ಬಂದಿದ್ದ ಆದರೆ ಈ ವರ್ಷ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಆದರೆ ಲಾಸ್ಟ್ ಇಯರ್ ಅಣ್ಣ ಬಂದಿದ್ದ ಆದರೆ ವಿಡಿಯೋ ತಿನ್ನು ಮಾಡ್ಕೊಂಡಿರಲಿಲ್ಲ ನಾನು ಆದರೆ ನೋಡೋಣ ಈ ಸರ್ತಿ ಯಾರು ಬರ್ತಾರೆ ಅವ್ರ ಜೊತೆ ನಾನು ವಿಡಿಯೋ ಮಾಡ್ತೀನಿ ಹಾಗೆ ನಿಮ್ಗೆ ಕೂಡ ಪರಿಚಯ ಮಾಡಿಕೊಡ್ತೀನಿ ಯಾರಿದ್ದಾರೆ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಇರ್ತೀನಿ ಸೊ ಇವಾಗ ಬಂದಿದ್ದ ತಕ್ಷಣ ಸ್ವಲ್ಪ ಅಡುಗೆಯತೆಲ್ಲ ಮಾಡಿದೆ ಎಲ್ಲರೂ ಕೂಡ ಊಟ ಮಾಡಿದ್ರು ಇವಾಗ ನಾಳೆ ಮತ್ತೆ ಬೆಳಗ್ಗೆ ಸ್ಕೂಲ್ ಇದೆ ಹಾಗಾಗಿ ಬೆಳಗ್ಗೆ ಬೇಗ ಹೇಳಬೇಕು ಅದಕ್ಕೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಮನ್ಕೊಂಡಿದ್ದಾರೆ ಸೊ ಇವಾಗ ನಾನು ಕೂಡ ಕಿಚನ್ ಹತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಂದ್ಕೋತೀನಿ ಟೈಮ್ ಆಲ್ರೆಡಿ ಇವಾಗ ಎಂಟು ಗಂಟೆ ಆಗ್ತಾಯಿದೆ ಸೊ ರಾತ್ರಿ ಎಲ್ಲರೂ ಕೂಡ ಸ್ವಲ್ಪ ಬೇಗನೆ ಮಂದ್ಕೋತಾರೆ ಬೆಳಗ್ಗೆ ಐದುವರೆ ಆರು ಗಂಟೆ ಅನ್ನೋಷ್ಟರಲ್ಲಿ ಎದ್ದಿರ್ತಾರೆ ಹಾಗೆ ಸ್ಕೂಲಲ್ಲಿ ಕೂಡ ತುಂಬಾ ಟಯರ್ಡಾಗಿ ಬಂದಿರ್ತಾರೆ ಹಾಗಾಗಿ ಬಿಸಿ ಬಿಸಿ ಅಡುಗೆ ಆಗಿದ ತಕ್ಷಣ ಹಾಗೆ ಊಟ ಮಾಡ್ಕೊಂಡ್ಬಿಟ್ಟು ಮಕ್ಕಳತ್ತೆಲ್ಲ ಮಂದ್ಕೊಂಡ್ಬಿಡ್ತಾರೆ ಸೊ ನಾನು ಕೂಡ ಬೇಗ ಬೇಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಸ್ವಲ್ಪ ಪಾತ್ರೆ ಇದ್ದಾವೆ ಅದು ಕೂಡ ತೊಳ್ಕೊಂಡು ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಏನು ಮಾಡಬೇಕು ಅದೆಲ್ಲ ಕೂಡ ಸ್ವಲ್ಪ ರೆಡಿ ಮಾಡಿ ಇಟ್ಕೋತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಅದು ಕೆಲಸ ನನಗೆ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಸೊ ನಾಳೆ ಬೆಳಿಗ್ಗೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗೆ ಸ್ವಲ್ಪ ಎಲ್ಲ ತಯಾರಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಲೇಟಾಗೂ ಎದ್ರೂ ಕೂಡ ಪರವಾಗಿಲ್ಲ ಸೊ ಆರಾಮಾಗಿ ಕೆಲಸನ ಮುಗಿಸ್ಕೋಬೋದು ಏನೂ ಗಡಿಬಿಡಿ ಆಗೋದಿಲ್ಲ ಬನ್ನಿ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನೀವು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ